ಯೋಗ ಮಂದಿರಗಳಿಗೂ ಕೋವಿಡ್ 19 ಎಫೆಕ್ಟ್ ತಟ್ಟಿದ್ದು ಮೈಸೂರಿನ ಗೋಕುಲಂನಲ್ಲಿರುವ ಯೋಗ ಕೇಂದ್ರಗಳಿಗೆ ಪಾಲಿಕೆ ತಂಡ ಭೇಟಿ ನೀಡಿದೆ. ಅಧಿಕಾರಿಗಳು ವಿದೇಶಿ ಯೋಗ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ವೇಳೆ ನ್ಯೂಸ್ ಒನ್ ಜೊತೆ ಮಾತನಾಡಿದ ಯೋಗ ಕೇಂದ್ರ ಮುಖ್ಯಸ್ಥ ರಘುಪತಿ, ಈ ಯೋಗ ಕೇಂದ್ರಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ. ನಮ್ಮ ಸಂಸ್ಥೆಗಳು ಕೂಡ ಅವರ ಮೇಲೆ ನಿಗಾ ಇಡಲಾಗ್ತಾ ಇದ್ದು, ಇತ್ತೀಚೆಗೆ ಯಾವ ವಿದೇಶಿ ವಿದ್ಯಾರ್ಥಿಗಳು ಕೂಡ ಹೊಸದಾಗಿ ಬಂದಿಲ್ಲ. ಈಗ ಇರುವ ವಿದ್ಯಾರ್ಥಿಗಳಲ್ಲಿ ಯಾವುದೇ ಸೋಂಕಿಲ್ಲ. ವಿಶೇಷ ಯೋಗ ಸೆಮಿನಾರ್ಗಳನ್ನು ಮುಂದೂಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ ಮಾವತ್ತೂರ್ ನಡೆಸಿರುವ ಮಾತುಕತೆ ಇಲ್ಲಿದೆ. ವಿಶ್ವದಲ್ಲೇ ಕೊರೋನಾ ಭೀತಿ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರ ಮೈಸೂರು ಕೂಡ ಹೊರತಾಗಿಲ್ಲ. ಮೈಸೂರಿನಲ್ಲಿ ಏನು ಯೋಗ ಕಲಿಯೋಕ್ಕೆ ಅಂತೇಳಿ ದೇಶ ವಿದೇಶದಿಂದ ಕೂಡ ಏನು ಯೋಗಾಭ್ಯಾಸಿಗಳು ಬರ್ತಾರೆ. ಈ ನಿಟ್ಟಿನಲ್ಲಿ ಈ ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿನ ಯೋಗ ಕೇಂದ್ರದ ಮುಖ್ಯಸ್ಥರ ಬಳಿ ಒಟ್ಟು ಮಾತಾಡೋಣ. ಸರ್, ನಮಸ್ತೆ ಸರ್. ಸರ್, ಈಗ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನ ನಡೆಸ್ತಿದ್ರಿ ಯೋಗಕ್ಕೆ ಸಂಬಂಧಪಟ್ಟಂಗೆ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀರ ಅಥವಾ ಏನಂತೇಳಿ ಸರ್? ಹೌದು, ಈಗ ಸದ್ಯ ಒಂದು 2 ತಿಂಗಳ ಮಟ್ಟಿಗೆ ಕೆಲವೊಂದು ಪ್ರೋಗ್ರಾಮನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ. ಈ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕೆಂಬ ಒಂದು ಇದರ ನಿಟ್ಟಿನಲ್ಲಿ ಎಲ್ಲ ಕೆಲವೊಂದು ಕ್ಲಾಸ್ಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಕೆಲವೊಂದು ಹೆಲ್ತ್ ಕ್ಲಾಸ್ಗಳನ್ನು ಮಾತ್ರ ಇಟ್ಕೊಂಡಿದ್ದೇವೆ. ನಾವು ಎಲ್ಲ ಸ್ಟೂಡೆಂಟ್ಸಿಗೂ ಅವೇರ್ನೆಸ್ಸನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ದೇಶ ವಿದೇಶಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ ಯೋಗಾಭ್ಯಾಸ ಮಾಡಲಿಕ್ಕೆ. ಈಗ ಯಾರು ರೀಸೆಂಟಾಗಿ ಯಾರು ಬಂದವರಿಲ್ಲ, ಎಲ್ಲರೂ ಓಲ್ಡ್ ಸ್ಟೂಡೆಂಟ್ಸು, ಎಲ್ಲ ತುಂಬ ದಿನಗಳ ಹಿಂದೆ ಬಂದು ಅಭ್ಯಾಸ ಮಾಡ್ತಾಯಿದ್ದಾರೆ. ಕರೆಂಟಾಗಿ ಯಾರು ಬಂದವರು ಯಾರೂ ಕೂಡ ಈ ಥರ ನೆಗಡಿಯಾಗಲಿ ಅಥವಾ ಶೀತ ಅಥವಾ ಜ್ವರದಿಂದ ಯಾರೂ ತೊಂದರೆಯಿಂದ ಬಳಲ್ತಾ ಇಲ್ಲ. ಬಂದವರಿಗೆಲ್ಲರಿಗೂ ಅವೇರ್ನೆಸ್ ಹೇಳಿದ್ದೇವೆ ಮತ್ತು ಅವೇರ್ನೆಸ್ಸನ್ನು ಕೊಟ್ಟಿದ್ದೇವೆ. ಜೊತೆಗೆ ಕೊರೋನಾ ವೈರಸ್ಸನ್ನು ತಡೆಗಟ್ಟಲಿಕ್ಕೆ ನಮ್ಮೆಲ್ಲ ಸಹಕಾರವನ್ನು ನಾವು ಕೊಡ್ತೇವೆ. ಆರೋಗ್ಯ ಅಧಿಕಾರಿಗಳ ಮನೆ ಒಟ್ಟಿಗೆ ಮಾತಾಡೋಣ. ಸರ್, ನಮಸ್ತೆ ಸರ್. ಏನೇನು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀರ ಸರ್? ಈಗಾಗಲೇ ಕೊರೋನಾ ಪ್ಯಾಂಡಮಿಕ್ ಈಗಾಗಲೇ ನಿನ್ನೆ ಡಿ ಸಿ ಸರು, ಜಿಲ್ಲಾಧಿಕಾರಿಗಳು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಸೊ ಈಗ ಫಾರ್ ಎಕ್ಸಾಂಪಲ್ ಗೋಕುಲಂಬಲ್ಲಿ ಸಾಕಷ್ಟು ಯೋಗ ಕೇಂದ್ರಗಳಿದೆ. ಹೊರಗಡೆ ವಿದೇಶಿಗರು ಬರ್ತಾ ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಎಲ್ಲ ಒಂದು ಕಡೆ ಅವರು ಎಂಡೆಮಿಕ್ ಏರಿಯಾದಿಂದ ಬಂದಾಗ ಅವರಲ್ಲಿ ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ, ಅವರು ನಮಗೆ ರಿಪೋರ್ಟ್ ಮಾಡಬೇಕಾಗುತ್ತೆ, ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಹಾಗೆ ಅವರು ಏನಾದರೂ ಆ ಥರ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಅವರಿಗೆ ಸೆಲ್ಫ್ ಐಸೋಲೇಷನ್ ಆಗಿರ್ಬೋದು ಅಥವಾ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿರುವಂಥ ಸಲಹೆ ಸಂದರ್ಭ ಸೂಚನೆಗಳನ್ನ ಕೊಡಲಿಕ್ಕೆ ಇವತ್ತು ನಾವು ಎಲ್ಲ ಯೋಗ ಕೇಂದ್ರಗಳಿಗೆ ಭೇಟಿ ಮಾಡಿ ಆ ಥರ ಯಾರಾದರೂ ಹೊರಗಡೆ ದೇಶಗಳಿಂದ ಬಂದಿರೋರು, ಎಂಡೆಮಿಕ್ ಏರಿಯಿಂದ ಬಂದಿರೋರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಜೊತೆಗೆ ಆ ಥರ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ, ಸೋಂಕಿತರು ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಡ್ಬಂದು ಅವರಿಗೆ ಸೂಕ್ತ ಸಲಹೆ ಸೂಚನೆಗಳು ಮತ್ತು ಅವ್ರ ಟ್ರೀಟ್ಮೆಂಟ್ ಸಂಬಂಧಪಟ್ಟಂಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬೇಕಾಗುತ್ತೋ ಅಥವಾ ಸೆಲ್ಫ್ ಐಸೋಲೇಷನ್ ಬೇಕಾಗುತ್ತೋ ಅದ್ರ ಬಗ್ಗೆ ನಾವು ಅವ್ರಿಗೆ ಒಂದು ಹಿನ್ನೆಲೆಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಮಾನ್ಯ ಮಹಾಪೌರರ ಜೊತೆಗೆ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಧನ್ಯವಾದ. ಇದಿಷ್ಟು ಏನು ಪಾಲಿಕೆ ಆರೋಗ್ಯ ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೊರೋನಾ ವೈರಸ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಪಾಲಿಕೆ ಕೊಡ್ತಾ ಇದೆ. ಏನು ಮುಂಜಾಗ್ರತಾ ಕ್ರಮವಾಗಿ ಯೋಗ ಕೇಂದ್ರಗಳಲ್ಲೂ ಕೂಡ ಯೋಗ ಶಿಕ್ಷಣ ಸಂಸ್ಥೆಗಳು ಕೂಡ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದೆ. ಹಾಗೂ ಏನು ಇನ್ನೆರಡು ತಿಂಗಳುಗಳ ಕಾಲ ಏನು ಯೋಗ ಸ್ಪೆಷಲ್ ಕ್ಲಾಸ್ಗಳನ್ನು ಕೂಡ ಏನು ಬಂದ್ ಮಾಡಲಾಗಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಕ್ಯಾಮರಾಮನ್ ಮಧುರ್ ಮೋಹನ್ ಜೊತೆ ಯಶಸ್ ಮಾವತ್ತೂರ್, ನ್ಯೂಸ್ ಒನ್ ಕನ್ನಡ, ಮೈಸೂರು.